ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಒಂದು 3-4 ದಿನದಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವೆದರು, ಕೂಲಾಗಿ ಮಳೆ ಎಲ್ಲ ಬಂದೋಗ್ತಾ ಇದೆ. ಮಳೆ ಏನೋ ಬರೋದು ಬರುತ್ತೆ, ಬಂದೋದ್ಮೇಲೆ ವಿಷಕ್ಕೆ. ಅದಲ್ಲದೆ ಈ ಮಳೆ ಬಂದರೆ ಕರೆಂಟ್ ಬೇರೆ ತೆಗೆದುಬಿಡ್ತಾರೆ. ಅದು ಆ ಸೊಳ್ಳೆ ಜೊತೆ ಆ ಕರೆಂಟ್ ಇಲ್ಲದೆ ಅಪ್ಪ ಆ ಸೆಕೆಗೆ ಹೋಗ್ಲಿ ಬಿಡೋದಿಲ್ಲ. ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತೀನಿ. ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, ಬ್ರೋ ಮೋಟೋ ವ್ಲಾಗಿಂಗು ಮತ್ತು ಯೂಟ್ಯೂಬು ಸಿನಿಮಾಗೆ ಬರೋಕ್ಕೆ ಮುಂಚೆ ನೀವೇನು ಮಾಡ್ತಾಯಿದ್ರಿ, ನಿಮ್ಮ ಎಜುಕೇಷನ್ ಏನು, ಇಲ್ಲಿಗೆ ಹೆಂಗೆ ಬಂದ್ರಿ, ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತಂದರು. ಸೊ ಅದಕ್ಕೆ ಇವತ್ತು ಬೆಂಗಳೂರು ಕೂಲ್ ವೆದರಲ್ಲಿ ನಮ್ಮ ಒಂದು ಹಾದಿಯ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದೆ ಮತ್ತು ಡಿಗ್ರಿಗೆ ಜಾಯ್ನ್ ಆದೆ. ಡಿಗ್ರಿಗೆ ಜಾಯ್ನ್ ಆದಮೇಲೆ ನಾನು 6th ಸೆಮ್ನ ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಇಂಟ್ರೆಸ್ಟ್ ಆಲ್ರೆಡಿ ಸ್ವಲ್ಪ ಹೋಗ್ಬಿಟ್ಟಿತ್ತು, ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ. ಅದೆಲ್ಲ ಆದಮೇಲೆ ಇನ್ನು ಹೆಂಗೂ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಸೆಕೆಂಡ್ ಪಿ ಸಿ ಒಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಅಲ್ಲಿ ಅಲ್ಲಿ ಕೆಲಸಕ್ಕೆಲ್ಲ ಟ್ರೈ ಮಾಡಿದೆ. ಕೆಲಸಕ್ಕೆ ಜಾಯ್ನ್ ಆಗೋಕ್ಕೆ ಮುಂಚೆ ಕೆಲಸ ಮಾಡಿಬಿಡ್ಬೇಕು, ಹಂಗೆ ಸಂಪಾದಿಸ್ಬಿಡ್ಬೇಕು, ಹಿಂಗೆ ಸಂಪಾದಿಸ್ಬಿಡ್ಬೇಕು, ಓದಿಲ್ಲ ಅಂದ್ರೆ ಏನು ಹಂಗೆ ಮಾಡಿಬಿಡ್ತೀನಿ ಅನ್ನೋ ಒಂದು ಭರವಸೆ ಮೇಲೆ ಇದ್ದೆ. ಬಟ್ ಅದೇನಾಯ್ತು ಅಂದರೆ ಹೋಗಿದ್ದ ಕಡೆ ಎಲ್ಲ ಡಿಗ್ರಿ ಕೇಳೋದಕ್ಕೆ ಶುರು ಮಾಡಿದ್ರು, ಡಿಗ್ರಿ ಆಗಿದೆಯಾ ಡಿಗ್ರಿ ಆಗಿದೆಯಾ ಅಂತ. ಡಿಗ್ರಿ ಆಗಿದ್ರೇ ಒಂದು ಇದು, ಪಿ ಯು ಆಗಿದ್ರೇ ಒಂದಿದ್ದು. ಬಟ್ ಎಲ್ಲ ಡಿಗ್ರಿ, ನನ್ನ ಡಿಗ್ರಿ ಆಗಿಲ್ಲ, 6th ಎಕ್ಸಾಮ್ ಬರಲಿಲ್ಲ, ಆಮೇಲೆ ನನ್ನ ಎಕ್ಸಾಮ್ಗೂ ಕೂಡ ಕಟ್ಟೋಕ್ಕಾಗಲಿಲ್ಲ. ಸರಿ ಬಿಡು ಆಯಿತು ಇನ್ನೇನು ಮಾಡೋದು ಅಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿ ಆಧಾರದ್ಮೇಲೆ ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದೆ. ಎಲ್ಲ ಕಡೆ ಟ್ರೈ ಮಾಡಿದೆ ಬಟ್ ಯಾವುದು ಆಗಲಿಲ್ಲ. ಒಂದೊಂದು ಕೆಲಸ ಸಿಗ್ತಾ ಇತ್ತು, ಅದು ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ದಿನ ಮನೇಲಿದ್ದೆ, ಓಡಾಡಿಕೊಂಡು ಕೆಲಸ ಕಾರ್ಯ ಏನೂ ಇಲ್ಲದೆ. ಆಮೇಲೆ ಏನಾಯ್ತು ಅಂದರೆ, ನಾನು ಜಾಸ್ತಿ ಮಾಡಿರೋ ಕೆಲಸ ಅಂದರೆ ಡಿಲಿವರಿ ಕೆಲಸ. ಝೊಮ್ಯಾಟೊ, ಸ್ವಿಗ್ಗಿ, ಊಬರು ಈ ಮೂದರಲ್ಲೂ ಕೆಲಸ ಮಾಡಿದ್ದೆ. ನಾವು ಮೋಸ್ಟ್ ಆಫ್ ಜಾಸ್ತಿ ಇರ್ತಾ ಇದ್ದಿದ್ದ ಜಾಗನೇ ಇದು. ಝೊಮ್ಯಾಟೊದಲ್ಲಿ ಸ್ವಿಗ್ಗಿನಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲ ಹುಡುಗರು ಇಲ್ಲೇ ಇರ್ತಾಯಿದ್ರಿ. ಈ ನಿಮ್ಗೆ ಗೊತ್ತಿರುತ್ತೆ, ಇವಾಗ ಝೊಮ್ಯಾಟೊದಲ್ಲಿ ಸ್ವಿಗ್ಗಿಲಿ ಕೆಲಸ ಮಾಡಿದ್ರೆ ಹುಡುಗರೆಲ್ಲ ಸೇರ್ಕೊಳೋ ಜಾಗದಲ್ಲಿ ಇರ್ತೀರಾ, ಎಲ್ಲ ಆರ್ಡ್ರ್ ಜಾಸ್ತಿ ಬರುತ್ತಾ, ಅಲ್ಲೇ ಇರ್ತಾಯಿದ್ರಿ ನಾವೆಲ್ಲ. ಅದಾದಮೇಲೆ ಸೆಕ್ಯೂರಿಟಿ ಕೆಲಸಕ್ಕೆ ಜಾಯ್ನ್ ಆದೆ ಒಂದು ಸ್ಕೂಲಲ್ಲಿ. ಅದು ನಿಮ್ಗೆ ಪಾಸಿಬಲ್ ಆ ಸ್ಕೂಲನ್ನ ತೋರಿಸ್ತೀನಿ ನಿಮಗೆ. ಆ ಸ್ಕೂಲಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೆ. ಸ್ಕೂಲ್ ಹೆಸರೇನಿದೆ ಆ ಮಕ್ಕಳದು, ಅದು ಬೇಬಿ ಸಿಟ್ಟಿಂಗ್ ಅಂತ ಬರುತ್ತಲ್ಲ ಆ ಥರ ಮಕ್ಕಳದು. 9 ಅವರ್ಸ್ ಡ್ಯೂಟಿ, 9000 ಪೇಮೆಂಟು. ಅದಾದಮೇಲೆ ನಮ್ಮ ಏರಿಯಾದಲ್ಲಿ ಗಾರ್ಮೆಂಟ್ಸಲ್ಲಿ ಕೂಡ ವರ್ಕ್ ಮಾಡಿದ್ದೆ. ಹಂಗೆ ಆಗ್ತಾಯಿತ್ತು ಅಂದರೆ ನನ್ನ ಲೈಫಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ, ನಾನು ಏನಾಗಬೇಕು ಏನಾಗ್ತೀನಿ ಒಂದು ಕ್ವಶನ್ ಮಾರ್ಕ್ ಆಗಿನೇ ಉಳಿದ್ಬಿಟ್ಟಿತ್ತು. ನಾನು ಯಾವತ್ತೂ ಹಂಗಾಗಬೇಕು ಹಿಂಗಾಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಯೂಟ್ಯೂಬ್ಗೆ ಸಿನಿಮಾಗೆ ಬಂದಿದ್ದಕ್ಕೆಲ್ಲ ದೊಡ್ಡ ಕಾರಣ ನಮ್ಮ ಅಣ್ಣನೇ. ತುಂಬ ಕಡೆ ಮಾಡಿದ್ದೀನಿ ಫ್ರೆಂಡ್ಸ್ ಕೆಲಸ, ಅಲ್ಲಿ ನೇಚರ್ ಬಾಸ್ಕೆಟ್ ಅನ್ನೋ ಜಾಗದಲ್ಲಿ ಕೆಲಸ ಮಾಡಿದೆ, ಗಾರ್ಮೆಂಟ್ಸಲ್ಲಿ ಮಾಡಿದೆ, ಸೆಕ್ಯೂರಿಟಿ ಕೆಲಸ ಮಾಡಿದೆ, ಝೊಮ್ಯಾಟೊದಲ್ಲಿ ಕೆಲಸ ಮಾಡಿದ್ದೆ, ಆಮೇಲೆ ವಿಡಲ್ ಹೆಲ್ತ್ ಅಂತ ಒಂದು ಆಫೀಸ್ ಇತ್ತು ಅಲ್ಲಿ ಕೆಲಸ ಮಾಡಿದ್ದೆ, ಆಮೇಲೆ ITPL ಕಾಂಟೆಂಟ್ ಅಂತ ಒಂದು ಇದಿತ್ತು ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡಿದ್ದೆ. ಈಗ ಬನ್ನಿ ನಾನು ತೋರಿಸ್ತೀನಿ ಯಾವ ಒಂದು ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ. ಹಾಂ, ಇದೇ ಸ್ಕೂಲು. ಇಲ್ಲಿ ಬ್ಲ್ಯಾಕ್ ಕಲರ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಈ ಬ್ಲ್ಯಾಕ್ ಕಲರ್ ಗೇಟು, ಇದೇ ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಈಗ ಒಂದು 18-22 ವರ್ಷದ ಹುಡುಗರು ಯಾರು ಸೆಕ್ಯೂರಿಟಿ ಕೆಲಸ ಮಾಡ್ತೀರಂತಂದರೆ ಸ್ವಲ್ಪ ಮುಜುಗರ ಪಟ್ಕೋತಾರೆ, ನಾನು ಸೆಕ್ಯೂರಿಟಿ ಕೆಲಸ ಮಾಡಬೇಕಾ ಹಂಗೆ ಹಿಂಗೆ ಅಂತ. ಬಟ್ ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ನನಗೆ ಒಂಥರ ಭಯ, ಯೂನಿಫಾರ್ಮ್ ಹಾಕ್ಕೊಂಡು ಆಚೆ ಕೂತ್ಕೊಬೇಕಾ ಗುರು, ನಮ್ಮ ಗೊತ್ತಿರೋರು ಯಾರು ಓಡಾಡ್ತಾ ಇರ್ತಾರೆ ಏನಾರು ಅನ್ಕೊಬಿಡ್ತಾರೆ ಅಂತ. ಬಟ್ ನನ್ನ ಪುಣ್ಯಕ್ಕೆ ನಾನು ಆಚೆ ಕೂತ್ಕೊಂಡು ಕೆಲಸ ಮಾಡಬೇಕಾಗಿರಲಿಲ್ಲ, ಗೇಟ್ ಒಳಗಡೆ ಕೂತ್ಕೊಂಡು ಗೇಟ್ ತೆಗೆ ಕೆಲಸ ಮಾತ್ರ ಮಾಡಬೇಕಾಗಿತ್ತು. ಮಳೆ ಬೇರೆ ಬರ್ತೈತೆ, ಅಯ್ಯಯ್ಯೋ ಏನು ಗುರು ಮಾಡೋದು. ಇವಾಗ ನನ್ನ ಜೀವನ ಚರಿತ್ರೆಯನ್ನು ಕೇಳಿ ಆ ಮಳೆನೇ ಅಳ್ತಾ ಇರಂಗೈತೆ. ಬರಬೇಕಿತ್ತ ಈ ಮಳೆ ಇವಾಗ? ಹಾಂ, ಮಳೆ ನಾನು ನೆನೆಸ್ಕೊಂಡಿದ್ದೆ ತಪ್ಪಾಯ್ತು. ನಾನು ಮಳೆ ಬಂದೇ ಬಿಡ್ತು, ಇನ್ನು ಜೋರು ಆಗ್ತೈತೆ. ಈ ಏನಾರು ಲೆನ್ಸ್ ಮೇಲೆ ಕೂತ್ಕೊಂಡ್ಬಿಟ್ರೆ ಏನು ಕ್ಯಾಪ್ಚರ್ ಆಗಲ್ಲ, ಮೇ ಬಿ ನಾನು ರಾಂಗ್ ಟೈಮಲ್ಲಿ ಆಚೆ ಬಂದೆ ಅಂತ ಅನಿಸ್ತಾ ಇದೆ. ಬನ್ನಿ, ಮಳೆಗೆಲ್ಲ ಎದುರುಕೊಂಡ್ರಾಗಲ್ಲ, ಲೆನ್ಸ್ ಕ್ಲೀನ್ ಮಾಡ್ಕೊಂಡು ಹಂಗೆ ಮಾತಾಡ್ಕೊಂಡು ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿ. ಮತ್ತು ನಾನು ಫ್ಲಿಪ್ಕಾರ್ಟಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಫ್ಲಿಪ್ಕಾರ್ಟಲ್ಲಿ ಗ್ರಾಸರಿ ಐಟಮ್ಸ್ನ ಡೆಲಿವರಿ ಮಾಡೋದು, ಅದೊಂಥರ ಚೆನ್ನಾಗಿತ್ತು ಕೆಲಸ.
ತುಂಬ ಜನ ಫ್ರೆಂಡ್ಸ್ ಆಗಿದ್ರು, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓ, ಇಲ್ಲೆಲ್ಲ ಮಳೆ ಭಾರಿ ಜೋರಾಗಿರೋಂಗೈತೆ. ಗೈಸ್, ಇನ್ನೊಂದು ಏನಂತಂದರೆ, ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು. ನಾನು ಯಾವತ್ತೂ ಹೇಳ್ತೀನಿ ಕೇಳಿ, ಸತ್ಯವಾಗ್ಲೂ ಯೂಟ್ಯೂಬ್ಗೆ ಬರ್ತೀನಿ, ಫಿಲಮಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡವನೇ ಅಲ್ಲ. ಈ ಮಳೆ ಜಾಮು ನಮ್ಮ ಜೀವನ ಚರಿತ್ರೆ. ಮಳೆ ಬಂತು, ಮಳೆ ಬಂತು. ಮಳೆ, ನೀನು ಹೆಂಗಾರು ನಿನ್ಕೋ, ನನ್ನ ಕ್ಯಾಮ್ರಾ ಲೆನ್ಸಿಗೆ ಮಾತ್ರ ಬೀಳಬೇಡ ದಯವಿಟ್ಟು. ನನ್ನ ಲೈಫ್ ಸ್ಟೋರಿ ನಾನು ಆಗಿರೋದೆಲ್ಲ ಮರ್ತುಬಿಡ್ತಾ ಇದ್ದೀನಿ, ಏನೇನಾಗಿದೆ ಅಂತ ಪ್ಲೀಸ್. ಮೈಸೂರಲ್ಲೂ ಕೆಲಸ ಮಾಡಿದ್ದೆ ನಾನು. ಮೈಸೂರಲ್ಲಿ ಭಾಷ ಅನ್ನೋ ಒಂದು ಐಟಮ್ನ ಸಪ್ಲೈ ಮಾಡ್ತಾರಲ್ಲ, ಅಂಗಡಿ ಅಂಗಡಿಗೆ ಹೋಗಿ ಅಲ್ಲೂ ಕೂಡ ಕೆಲಸ ಮಾಡಿದ್ದೆ. ಹೇಳಬೇಕಂದ್ರೆ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದೀನಿ. ಯಾರು ನನ್ನ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತಂದರೆ, ಏನು ಇವತ್ತು ಇದೆಷ್ಟು ದಿನ ಮಾಡ್ತೀಯಾ, ಒಂದಿನನಾ ಎರಡು ದಿನನ ಅಂತ ಗೇಲಿ ಮಾಡಿದವರೇ ಜಾಸ್ತಿ. ಅದನ್ನು ಕಾಪಾಡಪ್ಪ ಗಣೇಶ, ಆ ಥರ ಗೇಲಿ ಮಾಡಿದವರೇ ಜಾಸ್ತಿ. ಮೇ ಬಿ ಅದೇನೋ ನನ್ನ ಈ ಯೂಟ್ಯೂಬ್ ಫೀಲ್ಡ್ಗೆ ಆಗಲಿ ಇಲ್ಲಾಂದರೆ ಸಿನಿಮಾ ಫೀಲ್ಡ್ಗಾಗಲಿ ಕರ್ಸ್ಕೋಬೇಕಾಗಿತ್ತೇನೋ, ಅದಕ್ಕೋಸ್ಕರ ನಂದು ಯಾವ ಕೆಲಸನೂ ನನಗೆ ಕೈಗೂಡು ಬರ್ತಾನೆ ಇರಲಿಲ್ಲ. ಈ ಥರ ನಡೀತಿತ್ತು, ಒಂದು ಕ್ಲಾರಿಟಿನೇ ಇರಲಿಲ್ಲ. ಆಮೇಲೆ ಏನಾಯ್ತು ಅಂದರೆ, ನಮ್ಮಣ್ಣ ನಮ್ಮ ತಮ್ಮ ಏನೋ ಮಾಡ್ತಾನೆ, ಅವನಿಗೇನೋ ಸ್ಪೆಷಲ್ ಟ್ಯಾಲೆಂಟ್ ಐತೆ ಅಂದ್ಬಿಟ್ಟು ಪಾಪ ನಾನು ಆ್ಯಕ್ಟಿಂಗ್ ಕ್ಲಾಸಿಗೆ ಜಾಯಿನ್ ಮಾಡಿಸ್ದ. ಆ್ಯಕ್ಟಿಂಗ್ ಕ್ಲಾಸ್ ಆದ ತಕ್ಷಣ ಒಂದು ಎರಡು ಸಿನಿಮಾ ಸಿಕ್ತು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ರಾಜೇಶಲ್ ನಿಮಗೆಲ್ಲ ಗೊತ್ತಿದೆಯಲ್ಲ, ನಮ್ಮ ಅಣ್ಣನ ಚಾನಲಲ್ಲಿ ಅವನ ಜೊತೆ ನಾನು ಜಾಯಿನ್ ಆದೆ. ಇಲ್ಲೆಲ್ಲ ಮಳೆನೇ ಇಲ್ಲ. ಟೋಟಲಿ ಹೇಳಬೇಕಂದ್ರೆ ನನಗೆ ತುಂಬ ಸಪೋರ್ಟ್ ಮಾಡಿರೋದಂದರೆ ನನ್ನ ಫ್ಯಾಮಿಲಿ. ಎಷ್ಟೇ ಕೆಲಸ ಮಾಡಿ ಬಿಟ್ಟರು ಯಾವತ್ತೂ ನೀನು ವೇಸ್ಟು, ನಿನ್ನಿಂದ ಹಿಂಗಾಗೋಯ್ತು, ಹಿಂಗೆ ಮಾಡಿಬಿಟ್ಟೆ ನೀನು ಅಂತ ಯಾವತ್ತೂ ಒಂದಿನ ಅಂದಿಲ್ಲ. ನಾನು ಎಷ್ಟೇ ತಪ್ಪುಗಳು ಮಾಡ್ತಾ ಇದ್ರೂ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಇಲ್ಲ ನೀನು ಮಾಡ್ತೀಯಾ ನೀನು ಮಾಡ್ತೀಯಾ ಅಂತ ಒಂದು ಭರವಸೆ ಕೊಟ್ಟು ತುಂಬಾ ಹೆಲ್ಪ್ ಮಾಡಿರೋದು ಅಂತಂತವಾಗಿ ನಮ್ಮ ಅಣ್ಣ, ನಮ್ಮಮ್ಮ, ನಮ್ಮ ಅಪ್ಪ. ಅವಾಗ ಬೈತಾ ಇರ್ತಾರೆ ನನ್ನ, ಅದೆಲ್ಲ ಎಲ್ಲರೂ ಕಾಮನ್, ಎಲ್ಲರೂ ಮನೇಲಿ ಅಪ್ಪ ಬೈತಾರೆ, ಬಟ್ ಇಷ್ಟನೇ, ಬಟ್ ಬೈತಾ ಇರ್ತಾರೆ ಬುದ್ಧಿ ಕಲೀಲಿ ಅಂತ. ಬಟ್ ಅದೇನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರೋದಲ್ಲಿ ನಾನು ಹೇಳ್ತಾ ಇಲ್ವಾ, ಯಾವ ಕೆಲಸನೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ನನಗೆ, ಯಾವ ಕೆಲಸನೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ನನಗೆ ಮಾಡೋಕ್ಕೆ ಇಷ್ಟ ಇರಲಿಲ್ವೋ ಇಲ್ಲ ಅಂತಂದರೆ ಆ ಸೋಂಬೇರಿತನನೋ ಏನೋ ಒಂದೂ ಗೊತ್ತಿಲ್ಲ, ಬಟ್ ನನಗಂತೂ ಕೆಲಸ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ. ಅಲ್ಲಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ನಾನು ಪರ್ಫೆಕ್ಟಾಗಿ ಫಿಟ್ ಆಗಿಬಿಟ್ಟಿದ್ದಿದ್ರೆ ನಮ್ಮ ಮನೆಯವರು ನನ್ನ ಯಾವತ್ತೂ ನೀನು ಯೂಟ್ಯೂಬ್ಗೆ ಬಾ ಇನ್ನು ಸಿನಿಮಾದಕ್ಕೆ ಸೇರ್ಕೊ ಅಂದ್ಬಿಟ್ಟು ಸೇರಿಸ್ತಾ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಇದಂತೂ ಸತ್ಯ. ನಾವು ಝೊಮ್ಯಾಟೋದಲ್ಲಿ ಕೆಲಸ ಮಾಡಬೇಕಾದ್ರೆ ಇರ್ತಾ ಇದ್ದ ಜಾಗ 12 ಗಂಟೆಗೆ ಶಿಸ್ತಾಗಿ ಝೊಮ್ಯಾಟೋ ಟಿ ಶರ್ಟ್ ಹಾಕೊಂಬಂದ್ಬಿಟ್ಟು ಒಳ್ಳೆ ಆಫೀಸರ್ ಥರ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾ ರೀ ಕಟ್ಟೆ ಮೇಲೆಲ್ಲ. ಇಲ್ಲಿ ಸ್ವಲ್ಪ ಜನ, ಅಲ್ಲಿ ಸ್ವಲ್ಪ ಜನ, ಡಿಲ್ವರಿ ಕೊಡೋ ಇಲ್ಲಿ ಬಂದು ಕುತ್ಕೋ, ಡಿಲ್ವರಿ ಕೊಡೋ ಇಲ್ಲಿ ಬಂದು ಕುತ್ಕೋ, ಮಗ ನಿಂದೆಷ್ಟಾಯಿತು ನಂದೆಷ್ಟಾಯಿತು, ನಿಂದೆಲ್ಲ ಹಾಕೋರೆ ನಂದೆಲ್ಲ ಹಾಕೋರೆ ಅಂತ ಮಾತಾಡಿಕೊಂಡು ಅದೊಂಥರ ಒಬ್ಬೊಬ್ರದ್ದೊಂಥರ ಜೀವನ. ನನಗೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇದ್ದಿದ್ದು ಕ್ರಿಕೆಟರ್ ಆಗಬೇಕಂತ ಇಷ್ಟ ಇತ್ತು. ಕ್ರಿಕೆಟ್ ಅಂದರೆ ಒಂಥರ ಹುಚ್ಚು ಆವಾಗ್ಲಿಂದನು. ನಾನು 10ನೇ ಕ್ಲಾಸ್ ಇದ್ದಾಗಲೇ ಟೂರ್ನಮೆಂಟ್ಸ್ ಎಲ್ಲ ಆಡೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು, ನಾನು ದೊಡ್ಡವ್ರ ಜೊತೆ ಹೋಗ್ತಾಯಿದ್ದೆ ಆಡೋಕ್ಕೆ. ಅವಾಗೆಲ್ಲ ನಾನು ಬ್ಯಾಟ್ ಹಿಡ್ಕೊಂಡು ಟೂರ್ನಮೆಂಟ್ ಆಡೋಕ್ಕೆ ಹೋದಾಗ ಈ ಚಿಕ್ಕ ಹುಡುಗರು ಆಟಾಡೋಕ್ಕೆ ಬಂದಾಗ ಎಲ್ಲರೂ ಹೆಂಗೆ ಮುಂದೆ ಕರೆಸ್ಬಿಡ್ತಾರೆ ಗೊತ್ತಾ, ಏ ಬರ ಬರ ನೋಡೆಲ್ಲ ಅಂದ್ಬಿಟ್ಟು ಆ ಥರ ಮಾಡಿಬಿಡೋರು. ಬಟ್ ಅವಾಗ ನಾನು ಆಡ್ತಾ ಇದ್ದೆ ಆ ಥರ. ಇವಾಗ ನಾನೇ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಏನು ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಹಿಂಗೆಲ್ಲ ಪೋಲಿ ಬಿದ್ದುಬಿಟ್ಟಿದ್ದೆ ನಾನು ಅಂತ ಅನಿಸುತ್ತೆ. ಓ, ಇನ್ನೊಂದು ಏನಾದ್ರು ಮಾಡಿಬಿಟ್ಟಿದ್ದೆ ಆಮೇಲೆ ನಾನು ಕರೆಕ್ಟು ಜಿಮ್ಮಲ್ಲಿ ಟ್ರೈನರ್ ಕೆಲಸನೂ ಮಾಡಿದ್ದೆ ಒಂದು ತಿಂಗಳು. ಬೈಕೋಬೇಡಿ, ನನ್ನ ಮಗ ಎಷ್ಟು ಕೆಲಸ ಮಾಡೋನಂತ ಜಿಮ್ಮಲ್ಲಿ ಟ್ರೈನರ್ ಕೆಲಸ ಕೂಡ ಮಾಡಿದ್ದೆ ನಾನು. ಹೆಂಗಾಗ್ಬಿಟ್ಟಿತ್ತು ಅಂತಂದರೆ, ನಾನೇನಾದ್ರು ಕೆಲಸ ಅಂತಂದರೆ ಮನೇಲಿ ಇದೆಷ್ಟು ದಿನ ಅನ್ನೋರು ನಮ್ಮಪ್ಪ, ಇದೆಷ್ಟನೇ ಅವತಾರ ಅಂತ ಕೇಳೋರು. ಅಷ್ಟು ಲೈಫಲ್ಲಿ ಒಂದು ಕ್ಲಾರಿಟಿನೇ ಇಲ್ಲ. ನಾನು ಹೇಳಿರೋದೆಲ್ಲ ಅದೆಷ್ಟು ಜನಕ್ಕೆ ಅರ್ಥ ಆಗೋಯ್ತೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದರೆ ನೀವು ನನ್ನ ಜೋರ ಇರ್ತೀರ ತುಂಬ ಜನ. ನಿಮಗೂ ಈ ಥರ ಆಗಿರುತ್ತೆ, ಕೆಲಸಗಳು ಅಡ್ಜಸ್ಟ್ ಆಗಲ್ಲ, ಫ್ಯಾಮಿಲಿ ಪ್ರೆಷರು, ಇಲ್ಲ ಏನೋ ಮಾಡಬೇಕು ಅಂದ್ಕೊಂಡಿರ್ತೀರ, ಫ್ಯಾಮಿಲಿ ಕಡೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಮಾಡೋಕ್ಕಾಗಲ್ಲ. ಗೈಸ್, ನಾನು ಹೇಳೋದೇನಂದರೆ ನಿಮಗೆ, ಲೈಫಲ್ಲಿ ನನಗೆ ಯಾವುದು ಕೆಲಸ ಸಿಕ್ಕಿಲ್ಲ, ನಾನು ಓದಿಲ್ಲ, ಅಯ್ಯೋ ಏನು ಮಾಡೋದು, ನಮ್ಮ ಜೊತೆ ಇರೋರೆಲ್ಲ ಚೆನ್ನಾಗಿ ಓದ್ಬಿಟ್ಟು ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅಂತೆಲ್ಲ ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮಲ್ಲಿ ಏನೈತೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ನೀವು ಚೆನ್ನಾಗಿ ಮಾತಾಡ್ತೀರಾ, ಇಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡ್ತೀರಾ, ಇಲ್ಲ ಹಾಡು ಹೇಳ್ತೀರಾ,
ನಿಮಗೆ ಸೂಟ್ ಆಗೋಂಥದ್ದು ಒಂದು ಪ್ರೊಫೆಷ್ನಲ್ ನೀವು ಹುಡ್ಕೊಂಡು ಹೋಗಿ, ಅದೇ ಬೆಸ್ಟು. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಡಿಬೇರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಮುಲಾಜೆ ಇಲ್ಲ, ಡಿಸ್ಲೈಕ್ ಮಾಡಿ. ಕಮೆಂಟಲ್ಲಿ ಏನಂತ ಅನಿಸ್ತು ಅಂತ ಹೇಳಿ. ನಿಮ್ಮ ಸಜೆಷನ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.